ವೆಲ್ಕಮ್ ಟು ಸ್ಮಾರ್ಟ್ ಸಿಲಬಸ್ ವಿದ್ಯಾರ್ಥಿಗಳೇ, ನಾನು ನಿಮ್ಮ 10ನೇ ತರಗತಿಯ ಗಣಿತ ವಿಷಯದಿಂದ 11ನೇ ಅಧ್ಯಾಯ ತ್ರಿಕೋನಮಿತಿಯ ಪ್ರಸ್ತಾವನೆ ಈ ಒಂದು ಅಧ್ಯಾಯದ ಅಭ್ಯಾಸ 11.4 ನ ಬಿಡಿಸ್ಕೊಳ್ತಾ ಇದ್ದೀವಿ. ವಿದ್ಯಾರ್ಥಿಗಳ ಈ ಒಂದು ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ 5ನೇ ಮುಖ್ಯ ಪ್ರಶ್ನೆಗೆ ನಾವು ಈಗಾಗಲೇ 3ನೇ ಸಮಸ್ಯೆಗೆ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡ್ಕೊಂಡಿದ್ದೀವಿ. ತಾವೇನಾದರೂ ವಿಡಿಯೋ ನೋಡಿಲ್ಲಪ್ಪ ಅಂತಂದ್ರೆ ಅವುಗಳ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿಂದ ಹೋಗಿ ತಾವು ಚೆಕ್ ಮಾಡಿಕೊಂಡು ತಿಳ್ಕೋಬಹುದು. ಇದಲ್ಲದೆ ನಮ್ಮ ಒಂದು ಚಾನಲ್ ಅಲ್ಲಿ ನಿಮ್ಮ 10ನೇ ತರಗತಿ ಹೆಲ್ಪ್ ಆಗುವಂತ ಬಹಳಷ್ಟು ವಿಡಿಯೋಗಳು ಬರ್ತಾ ಇರುತ್ತವೆ. ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಕ್ಲಿಕ್ ಮಾಡಿ. ಓಕೆನಾ, ಬನ್ನಿ 5ನೇ ಮುಖ್ಯ ಪ್ರಶ್ನೆನ ಕಂಟಿನ್ಯೂ ಮಾಡೋಣ. ವಿದ್ಯಾರ್ಥಿಗಳೇ, 10ನೇ ತರಗತಿಯ ಗಣಿತ ತ್ರಿಕೋನಮಿತಿಯ ಪ್ರಸ್ತಾವನೆ ಅಭ್ಯಾಸ 11.4 ರಲ್ಲಿ 5ನೇ ಮುಖ್ಯ ಪ್ರಶ್ನೆಯಲ್ಲಿ 4ನೇ ಸಮಸ್ಯೆ. ಸೊ ತಾವೆಲ್ಲ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಗಮನಿಸಿರುವಂತೆ ಈ ಒಂದು ಅಧ್ಯಾಯ ಅಂದ್ರೆ ಅಭ್ಯಾಸ 11.4 ನ ಸಾಲ್ವ್ ಮಾಡ್ಕೊಳ್ಳಿಕ್ಕೆ 3 ಮುಖ್ಯ ಸೂತ್ರಗಳಿವೆ. ಸೊ 3 ಮುಖ್ಯ ನಿತ್ಯ ಸಮೀಕರಣಗಳಿವೆ. ಆ ಸಮೀಕರಣಗಳು ತಾವು ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ರೆ ಈ ಅಭ್ಯಾಸ ಈಸಿ ಆಗುತ್ತೆ. ಅದಲ್ಲದೆ ಈ ಒಂದು 5ನೇ ಮುಖ್ಯ ಪ್ರಶ್ನೆ ಇದೆಯಲ್ಲ, ಬಹಳ ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ಪ್ರಶ್ನೆ ವಿದ್ಯಾರ್ಥಿಗಳು. ಯಾಕಂದ್ರೆ ಇಲ್ಲಿ ನಾವಿಲ್ಲಿ ಈ 10 ಸಮಸ್ಯೆಗಳಿಂದ ಬಹಳಷ್ಟು ಒಂದು ತ್ರಿಕೋನಮಿತಿಗೆ ಸಂಬಂಧಪಟ್ಟಂತ ಐಡಿಯಾಗಳನ್ನ ಹೊಸ ಹೊಸ ಕ್ಲೂಗಳನ್ನ ತಿಳ್ಕೊತಿದ್ದೀವಿ. ಸೊ ಪ್ರತಿಯೊಂದು ಸಮಸ್ಯೆ ಒಂದು ಹೊಸ ಐಡಿಯಾನ ನಮ್ಗೆ ತಿಳಿಸುತ್ತೆ. ಸೊ ಗಮನವಿಟ್ಟು ನೋಡಿ, ಹಾಗೂ ವಿಡಿಯೋ ಮುಗಿದ ನಂತರ ಚೆನ್ನಾಗಿ 5-6 ಬಾರಿ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡಿ. ಅಂದಾಗ ನಿಮಗೆ ಈ ಕಂಪ್ಲೀಟ್ ಆಗಿ ಈ ಸಮಸ್ಯೆ ತಿಳಿಯುತ್ತೆ, ಹಾಗೂ ನೆನಪಿಗೂ ಸಹ ಇದು ಉಳಿಯುತ್ತೆ. ಓಕೆನಾ, ಬನ್ನಿ ಈ 4ನೇ ಸಮಸ್ಯೆ ಬಿಡಿಸಿಕೊಳ್ಳೋಣ. ಸೊ 4ನೇ ಸಮಸ್ಯೆ, 1 + sec A / sec A + ಸೊ ಇದು ಈಕ್ವಲ್ ಟು, ನೋಡಿ ಇದು ಪ್ಲಸ್ ಅಲ್ಲ, ಇದು ಈಕ್ವಲ್ ಟು sin² A / 1 - cos A ಅಂತ ನಾವಿಲ್ಲಿ ಸಾಧಿಸಬೇಕು. ಓಕೆ, ಎಡಭಾಗ ಮತ್ತು ಬಲಭಾಗವನ್ನು ಪ್ರತ್ಯೇಕವಾಗಿ ಸಂಕ್ಷೇಪಿಸಿ ಅಂತ ಇಲ್ಲಿ ಒಂದು ಕ್ಲೂ ನೀಡಲಾಗಿದೆ. ಆ ಪ್ರಕಾರ ಸಹ ನಾವು ಇದನ್ನ ಬಿಡಿಸ್ಕೋಬಹುದು, ಅಥವಾ LHS ಅನ್ನ ತೆಗೆದುಕೊಂಡು ನಾವು ಇಲ್ಲಿ RHS ಗೆ ಬರಬಹುದು. ಸೊ ಯಾವುದೇ ಒಂದು ಮೆಥಡ್ ಅನ್ನ ಯೂಸ್ ಮಾಡ್ಕೋಬಹುದು. ನಾನು ಮಾಡ್ತೀನಿ, ಮೊದಲೇ LHS ನ RHS ಗೆ ಇದನ್ನ ವರ್ಗಾಯಿಸೋಣ. ನಂತರ ಈ ಒಂದು ಸುಳಿವು ನೀಡಿದೆಲ್ಲ, ಇದರ ಪ್ರಕಾರ ಸಹ ನಾವು ಇದನ್ನ ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನೋಡೋಣ ಯಾವುದು ಈಸಿ ಅನ್ಸುತ್ತೆ, ತಾವು ಅದನ್ನ ಪ್ರಾಕ್ಟೀಸ್ ಮಾಡ್ಕೋಬಹುದು. ಓಕೆನಾ, ಸೊಲ್ಯೂಷನ್. ಓಕೆ, 1 + sec A, ಇದು LHS, ಇದನ್ನ ಪಾರ್ಕೊಳ್ಳಿ, LHS 1 + sec A / sec A, ಇದು ಕೊಟ್ಟಂತ LHS. ಓಕೆ, ಇಲ್ಲಿ ನಮಗೆ ವಿದ್ಯಾರ್ಥಿಗಳು RHS ನಲ್ಲಿ ನೋಡಿದರೆ ಇಲ್ಲಿ ಕಾಸ್ ಮತ್ತು ಸೈನ್ ಇದೆ. ಸೊ ನಾನು ಮಾಡೋಣ, ಸೆಕ್ ಅನ್ನ ಕಾಸ್ ಗೆ ಪರಿವರ್ತಿಸೋಣ, ಯಾಕಂದ್ರೆ ಸೆಕ್ ನ ಒಂದು ಕ್ರಮ ಇದು ಕಾಸ್. ಸೊ ಆ ಪ್ರಕಾರ ಬರ್ಕೋಣ. ಸೊ ಇದು 1 + sec A ಇರುವಂತದನ್ನ 1 / cos ಅಂತ ಬರ್ಕೊಳ್ಳೋಣ. ಹಾಗಾಕಾರ ಸೆಕ್ ಎ ಇದೆಯಲ್ಲ, ಸೊ ಇದು ಸಹ 1 / cos A ಅಂತ ಆಗುವುದು. ಓಕೆನಾ, ಈಕ್ವಲ್ ಟು ನ ಇಲ್ಲಿ ಬರ್ಕೋಣ. ಓಕೆ, ಈಕ್ವಲ್ ಟು ಈಗ ಇಲ್ಲಿ LCM ತೆಗೆದುಕೊಳ್ಳಿ, ಅಂದ್ರೆ ಇಲ್ಲಿ ಲಸ್ ತೆಗೆದುಕೊಳ್ಳಿ, cos × 1, ಇದು cos A ಆಗುವುದು, +1. ಹಾಗಾಕಾರ ಇಲ್ಲಿ ಛೇದದಲ್ಲಿ ಜಸ್ಟ್ cos A ಆಗಿಯೇ ಉಳಿಯುವುದು. ಅಪಾನ್ ಇಲ್ಲಿ 1 / cos A ಹಾಗೆ ಉಳಿಯುದು, 1 / cos A ತೀತಲ್ಲಿ ಒಂದು ಸ್ಟೆಪ್ ವಿದ್ಯಾರ್ಥಿಗಳೇ. ಓಕೆ, ನೆಕ್ಸ್ಟ್ ಈಕ್ವಲ್ ಟು, ಓಕೆ ಸಿ cos A + 1 / cos A ಇದನ್ನ ಹಾಗೆ ಬರ್ಕೊಳ್ಳಿ, cos A + 1 / cos A. ಸಿ 1 / cos A ನ ಇಲ್ಲಿ ವ್ಯುತ್ಕ್ರಮ ಮಾಡಿ, ಅಂದ್ರೆ ಗುಣಾಕಾರ cos A / 1. ಸೊ ಈ ರೀತಿ ವ್ಯುತ್ಕ್ರಮ ಮಾಡ್ಕೊಳ್ಳಿ. ಈಗ cos A ಮತ್ತು cos A ಕ್ಯಾನ್ಸಲ್ ಆಗುತ್ತೆ, ಉಳಿಯುದು ಜಸ್ಟ್ ಈಕ್ವಲ್ ಟು cos A + 1. ನಾ ಇದನ್ನ 1 + cos A ಅಂತ ಬರ್ಕೊಂಡ್ ಬಿಡ್ತೀನಿ. ನೋಡಿ, ನಮ್ಗೇನ್ ಬೇಕು, sin² A / 1 - cos A, ಆದ್ರೆ ಇಲ್ಲಿ ಬಂದಿದ್ದು 1 + cos A. ಸೊ ಈ ರೀತಿ ಬರ್ಬೇಕಪ್ಪ ಅಂದ್ರೆ ಛೇದದಲ್ಲಿ 1 - cos A ಬರ್ಬೇಕು, ಹೌದಲ್ಲ? ನಾನ್ ಮಾಡೋಣ, ಇದನ್ನ ಗುಣಾಕಾರವಾಗಿ ಅಂಶ ಮತ್ತು ಛೇದದಲ್ಲಿ 1 - cos A ನಿಂದ ಗುಣಿಸೋಣ. ಸೊ ಏನ್ ಬರುತ್ತೆ ನೋಡಿ, 1 - cos A, ಹಾಗಾಕಾರ 1 - cos A. ಸೊ ಈಕ್ವಲ್ ಟು 1 + cos A × 1 - cos A, ಅಂದ್ರೆ ಇದು a + b ರೂಪದಲ್ಲಿ ಇದೆ. ಸೊ a + b × a - b ಅಂದ್ರೆ ಏನಿದು, a² - b² ಸೊ 1² - b² b² ಅಂದ್ರೆ ಇದು cos² ಹಾಗಾಕಾರ 1 - cos A ಬಂತಲ್ಲ ವಿದ್ಯಾರ್ಥಿಗಳೇ. ಸೊ 1² ಅಂದ್ರೆ ಜಸ್ಟ್ ಇದು 1. ಸೊ
ಸೊ ತಮಗೆ ಜಸ್ಟ್ ಇದನ್ನ ಒಂದಂತೂ ಸಹ ಬರ್ಕೋಬಹುದು. ಸೊ ಒಂದು ಮೈನಸ್ ಕಾಸ್ ಸ್ಕ್ವೇರ್ ಅಪಾನ್ ಒನ್ ಮೈನಸ್ ಕಾಸ್ ಎ. ಸೊ ನಮ್ಗೆ ಇಲ್ಲಿ ನೋಡಿ ಅಂಶದಲ್ಲಿ ಈಗ ನಮಗೆ ಸೈನ್ ಸ್ಕ್ವೇರ್ ಎ ಬೇಕು. ಸೊ ಇಲ್ಲಿ ಸೈನ್ ಸ್ಕ್ವೇರ್ ಮತ್ತು ಕಾಸ್ ಸ್ಕ್ವೇರ್ಗೆ ಸಂಬಂಧಪಟ್ಟಂತೆ ಒಂದು ನಿತ್ಯ ಸಮೀಕರಣವಿದೆ, ತಮಗೆಲ್ಲ ನೆನಪಿರಬಹುದಲ್ಲ ಏನದು, ಅದು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು ಒಂದು. ಆದ್ರೆ ನಮ್ಗೆ ಇಲ್ಲಿ ಸೈನ್ ಸ್ಕ್ವೇರ್ ಅಂತ ಬೇಕು, ಆದ್ರೆ ನಮ್ಗೆ ಇಲ್ಲಿ ಒಂದು ಮೈನಸ್ ಕಾಸ್ ಸ್ಕ್ವೇರ್ ಇದೆ. ಸೊ ಕಾಸ್ ಸ್ಕ್ವೇರ್ನ ಆ ಬದಿಗೆ ಕಳುಹಿಸಿ. ಸೊ ಏನ್ ಉಳಿತು ನೋಡಿ, ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು ಒಂದು ಮೈನಸ್ ಕಾಸ್ ಸ್ಕ್ವೇರ್ ಎ ಆ ಬದಿಗೆ ಹೋಯಿತು. ಸೊ ಉಳಿಯುವುದು ಜಸ್ಟ್ ಸೈನ್ ಸ್ಕ್ವೇರ್ ಎ. ಸೊ ಇದರ ಅರ್ಥ ಇಲ್ಲಿ ನಾವು ಸೈನ್ ಸ್ಕ್ವೇರ್ ಅಂತ ಬರ್ಕೋಬಹುದು, ಯಾಕೆಂದ್ರೆ ಒಂದು ಮೈನಸ್ ಕಾಸ್ ಸ್ಕ್ವೇರ್, ಒಂದು ಮೈನಸ್ ಕಾಸ್ ಸ್ಕ್ವೇರ್ ಅಂದ್ರೆ ಅದು ಸೈನ್ ಸ್ಕ್ವೇರ್. ಸೊ ಸೈನ್ ಸ್ಕ್ವೇರ್ ಈ ಭಾಗಾಕಾರ ಒಂದು ಮೈನಸ್ ಕಾಸ್ ಎ. ಸೊ ನೋಡಿ ಸೈನ್ ಸ್ಕ್ವೇರ್ ಎ ಅಪಾನ್ ಒಂದು ಮೈನಸ್ ಕಾಸ್ ಎ. ಸೊ ಇದು ನಮಗೆ ಬೇಕಾದಂತ ಆರ್ ಎಚ್ ಎಸ್ ತಿಳಿತಲ್ಲ ವಿದ್ಯಾರ್ಥಿಗಳೇ. ಸೊ ಈ ರೀತಿ ಕೇವಲ ಎಲ್ ಎಚ್ ಎಸ್ ನ ಬಳಸ್ಕೊಂಡ್ ಬಿಟ್ಟು ಸಾಲ್ವ್ ಮಾಡ್ಕೊಳ್ತಾ ಹೋದ್ರೆ ತಮ್ಗೆ ಆರ್ ಎಚ್ ಎಸ್ ದೊರೆಯುವುದು. ಸೊ ಇದು ಒಂದು ಮೆಥಡ್. ಇಲ್ಲಿ ಕೊಟ್ಟಂತ ಸುಳು ಈ ಒಂದು ಕ್ಲೂನ ಉಪಯೋಗ ಮಾಡ್ಕೊಂಡ್ ಬಿಟ್ಟು ನಾವೀಗ ಈ ಸಮಸ್ಯೆನ ಮತ್ತೆ ಬಿಡಿಸೋಣ. ಸೊ ಯಾವ್ದು ತಮ್ಗೆ ಈಸಿ ಅನಿಸುತ್ತೆ ತಾವದನ್ನ ಫಾಲೋ ಮಾಡ್ಕೋಬಹುದು. ಸೊ ಇದರರ್ಥ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಎಡಭಾಗ ಎಲ್ ಎಚ್ ಎಸ್ ನ ಬಿಡಿಸ್ಕೋಣ, ಒಂದು ಸೊಲ್ಯೂಷನ್ ಗೆ ಬರೋಣ. ಅದೇ ರೀತಿ ಆರ್ ಎಚ್ ಎಸ್ ನ ಸಹ ಬಿಡಿಸ್ಕೋಣ, ಒಂದು ಸೊಲ್ಯೂಷನ್ ಗೆ ಬರೋಣ. ಆವಾಗ ಎರಡು ಭಾಗಗಳು ಸಿಮೂತ್ರ ಬಂದ್ಬಿಟ್ಟಪ್ಪ ಅಂತಂದ್ರೆ ಇವು ಒಂದಕ್ಕೊಂದು ಸಮ ತೀತಲ್ಲ. ಸೊ ಆ ರೀತಿ ನಾವ್ ಇದನ್ನ ಸಾಲ್ವ್ ಮಾಡ್ಕೋಬೇಕು. ಓಕೆನಾ, ಅದನ್ನು ಸಹ ಈಗ ತಿಳಿದುಕೊಳ್ಳೋಣ. ಸೊಲ್ಯೂಷನ್ ಮೊದಲಿಗೆ ಎಲ್ ಎಚ್ ಎಸ್ ಬರ್ಕೊಂಡ್ಬಿಡಿ. ಎಲ್ ಎಚ್ ಎಸ್ ಈಕ್ವಲ್ ಟು ಒಂದು ಪ್ಲಸ್ ಸೆಕ್ ಎ ಭಾಗಾಕಾರ ಸೆಕ್ ಎ. ಓಕೆನಾ. ಸೊ ಮತ್ತೆ ಇಲ್ಲಿ ಸೆಕ್ ಎನ ಒಂದು ಆನ್ಸರ್ ಅಪ್ಪ ಅಂತಂದ್ರೆ ಈ ಒಂದು ರೂಪ ಅಂತಂದ್ರೆ ಕಾಸ್. ಸೊ ಆ ರೂಪದಲ್ಲಿ ಬರ್ಕೊಂಡ್ಬಿಡಿ. ಸೊ ಈಕ್ವಲ್ ಟು ಒಂದು ಪ್ಲಸ್ ಸೆಕ್ ಎಂದರೆ ಇದು ಒಂದು ಅಪಾನ್ ಕಾಸ್ ಎಂದರ್ಥ, ಹೌದಲ್ಲ. ಸೊ ಭಾಗಾಕಾರ ಮತ್ತೆ ಸೆಕ್ ಅಂದ್ರೆ ಇದು ಒಂದು ಅಪಾನ್ ಕಾಸ್ ಎ. ಸೊ ಈಕ್ವಲ್ ಟು ಇಲ್ಲಿ ಎಲ್ ಸಿ ಎಂ ಅನ್ನ ತೆಗೆದುಕೊಳ್ಳಿ, ಇಲ್ಲಿ ಲೆಕ್ಕ ತೆಗೆದುಕೊಳ್ಳಿ. ಈಗಾಗಲೇ ನಾವು ಇದನ್ನ ಬಿಡಿಸ್ಕೊಂಡ್ ಬಿಟ್ಟಿದೀವಿ. ಜಸ್ಟ್ ಅದೇ ಪ್ರಕಾರ ಕಾಸ್ ಎ ಇಂಟು ಒಂದು ಇದು ಕಾಸ್ ಎ ಪ್ಲಸ್ ಒಂದು ಭಾಗಾಕಾರ ಕಾಸ್ ಎ ಅಪಾನ್ ಒಂದು ಅಪಾನ್ ಕಾಸ್ ಎ ಒಂದು ಅಪಾನ್ ಕಾಸ್ ಎ. ಸೊ ಈಕ್ವಲ್ ಟು ಸರಿ ನೋಡಿ ಕಾಸ್ ಎ ಪ್ಲಸ್ ಒಂದು ಅಪಾನ್ ಕಾಸ್ ಎ ಹಾಗೆ ಬರ್ಕೊಳ್ಳಿ. ಕಾಸ್ ಎ ಪ್ಲಸ್ ಒಂದು ಅಪಾನ್ ಕಾಸ್ ಎ ಗುಣಾಕಾರ. ಸೊ ಈ ಛೇದದಲ್ಲಿರುವಂತಹ ಒಂದು ಭಿನ್ನ ರಾಶಿ ರೂಪದಲ್ಲಿರುವಂತಹ ಈ ಒಂದು ಪದವನ್ನ ನಾವು ಅಂಶಕ್ಕೆ ತಂದಾಗ ಅದು ವ್ಯುತ್ಕ್ರಮವಾಗುತ್ತೆ. ಸೊ ಅದಕ್ಕಾಗಿ ನಾವಿಲ್ಲಿ ಗುಣಾಕಾರ ಬರ್ಕೊಳ್ತಾ ಇದೀವಿ. ಸೊ ಒಂದು ಅಪಾನ್ ಕಾಸ್ ಎ ಇದು ಕಾಸ್ ಎ ಅಪಾನ್ ಒಂದು ಅಂತ ಆಗುತ್ತೆ. ಸೊ ಅವಾಗ ನಾವಿಲ್ಲಿ ಕಾಸ್ ಎ ಮತ್ತು ಕಾಸ್ ಎನ ಕ್ಯಾನ್ಸಲ್ ಮಾಡ್ಕೋಬಹುದು. ಸೊ ಈಕ್ವಲ್ ಟು ಇಲ್ಲಿ ಉಳಿಯುವುದು ಜಸ್ಟ್ ಕಾಸ್ ಎ ಪ್ಲಸ್ ಒಂದು. ಸೊ ತಾವಿದನ್ನ ಒಂದು ಪ್ಲಸ್ ಕಾಸ್ ಎ ಅಂತ ಸಹ ಬರ್ಕೋಬಹುದು. ಓಕೆ, ಈಕ್ವಲ್ ಟು ಒಂದು ಪ್ಲಸ್ ಕಾಸ್ ಎ. ಈಗ ನಾವೇನ್ ಮಾಡೋಣ, ಎಲ್ ಎಚ್ ಎಸ್ ಈಗ ನಾವು ಸಾಲ್ವ್ ಮಾಡ್ಕೊಂಡ್ ಬಿಟ್ಟಿದ್ದೀವಿ. ಸೊ ಅದೇ ಪ್ರಕಾರ ಆರ್ ಎಚ್ ಎಸ್ ನ ಸಹ ಈಗ ನಾವಿಲ್ಲಿ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಆರ್ ಎಚ್ ಎಸ್ ಈಕ್ವಲ್ ಟು ಇದನ್ನ ಬರ್ಕೊಳ್ಳಿ. ಸೊ ಇದೇನು ಸೈನ್ ಸ್ಕ್ವೇರ್ ಎ ಅಪಾನ್ ಒನ್ ಮೈನಸ್ ಕಾಸ್ ಎ. ಸೊ ಈಕ್ವಲ್ ಟು ಈಗಾಗಲೇ ವಿದ್ಯಾರ್ಥಿ ಹಿಂದಿನ ಒಂದು ಸಮಸ್ಯೆಯಲ್ಲಿ ಅಂದ್ರೆ ಇದೇ ಸಮಸ್ಯೆ ನಾವು ಸೈನ್ ಸ್ಕ್ವೇರ್ ಏನ ಅರ್ಥ ಬರ್ಕೊಂಡ್ಬಿಟ್ಟಿದೀವಿ. ಏನು ಸೈನ್ ಸ್ಕ್ವೇರ್ ಎ ಇದು ಒಂದು ಮೈನಸ್ ಕಾಸ್ ಸ್ಕ್ವೇರ್ ಎ, ಹೌದಲ್ಲ. ಸೊ ಈ ಛೇದವನ್ನು ಹಾಗೆ ಬರ್ಕೊಂಡ್ಬಿಡಿ, ಒಂದು ಮೈನಸ್ ಕಾಸ್ ಎ. ಸೊ ಈಕ್ವಲ್ ಟು ಈ ಒಂದು ಮೈನಸ್ ಕಾಸ್ ಸ್ಕ್ವೇರ್ ಇದರ ಅರ್ಥ ಏನಿದು, ಒಂದು ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಅಂದ್ರೆ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ. ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಇದು ಎ ಪ್ಲಸ್ ಬಿ, ಬಿ ಅಂದ್ರೆ ಇಲ್ಲಿ ಕಾಸ್ ಎ, ಎ ಪ್ಲಸ್ ಬಿ, ಎ ಮೈನಸ್ ಬಿ ಅಂದ್ರೆ ಒಂದು ಮೈನಸ್ ಕಾಸ್ ಎ. ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಹಾಗಾಕಾರ ಒಂದು ಮೈನಸ್ ಕಾಸ್ ಎ ಹಾಗೆ ಬರ್ಕೊಂಡ್ಬಿಡಿ, ಒಂದು ಮೈನಸ್ ಕಾಸ್ ಎ. ಸೊ ನೋಡಿ ಯಾವ್ದಾದ್ರು ಪದಗಳು ಕ್ಯಾನ್ಸಲ್ ಆಗುತ್ತೆ, ಒಂದು ಮೈನಸ್ ಕಾಸ್ ಎ ಅಪಾನ್ ಒಂದು ಮೈನಸ್ ಕಾಸ್ ಎ ಕ್ಯಾನ್ಸಲ್ ಆಯ್ತು. ಸೊ ಈಕ್ವಲ್ ಟು ಏನ್ ಉಳಿತು ನೋಡಿ, ಒಂದು ಪ್ಲಸ್ ಕಾಸ್ ಎ ಒಂದು ಪ್ಲಸ್ ಕಾಸ್ ಎ. ಸೊ ಇದು ಬಂದ್ಬಿಟ್ಟು ಆರ್ ಎಚ್ ಎಸ್. ಇಲ್ಲಿ ನಾವು ಕಂಡು ಇಟ್ಕೊಂಡಿದ್ದು
LHS. So LHS ಮತ್ತು RHS ಸೇಮ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ ಹೌದು ವಿದ್ಯಾರ್ಥಿಗಳೇ ಅದರಿಂದ ವಿದ್ಯಾರ್ಥಿಗಳೇ LHS is equal to RHS ಆದ್ದರಿಂದ ಒಂದು ಪ್ಲಸ್ sec A ಭಾಗಾಕಾರ sec A is equal to sin square A ಭಾಗಾಕಾರ ಒಂದು ಮೈನಸ್ cos A ಅಂತ ಆಗುತ್ತೆ ತೀತಲ್ಲ ಸೊ ಈಸಿ ಆದಂತ ಸಮಸ್ಯೆ ಸೊ ತಾವು ಎಲ್ ಎಚ್ ಎಸ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂಸ್ ಆಗಿ ಆರ್ ಎಚ್ ಎಸ್ ನ ಪಡ್ಕೊಳ್ಳಿ ಅಥವಾ ಎಲ್ ಎಚ್ ಎಸ್ ನ ಸಾಲ್ವ್ ಮಾಡಿ ಒಂದು ಸ್ಟೇಜ್ ಗೆ ಬಂದು ಮತ್ತೆ ಆರ್ ಎಚ್ ಎಸ್ ನ ಸಾಲ್ವ್ ಮಾಡ್ಕೊಂಡು ಮತ್ತೊಂದು ಸ್ಟೇಜ್ ಗೆ ಬಂದು ಅವೆರಡನ್ನ ಕಂಪೇರ್ ಮಾಡಿದ್ರೆ ಅವೆರಡನ್ನ ಹೋಲಿಕೆ ಮಾಡಿದ್ರೆ ಸಹ ತಮಗೆ ಆನ್ಸರ್ ಒಂದೇ ಬರುತ್ತೆ ಸೊ ಯಾವ ಮೆಥಡ್ ತಮಗೆ ಈಸಿ ಅನಿಸುತ್ತೆ ಆ ಮೆಥಡ್ ಅನ್ನು ತಾವಿಲ್ಲಿ ಯೂಸ್ ಮಾಡ್ಕೋಬಹುದು ಸೊ ಇದು ವಿದ್ಯಾರ್ಥಿಗಳ ಅಭ್ಯಾಸ 11.4 ಐದನೇ ಮುಖ್ಯ ಪ್ರಶ್ನೆಯಲ್ಲಿ ನಾಲ್ಕನೇ ಸಮಸ್ಯೆ ಸೊ ನಾವು ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡೋಣ ಮುಂದಿನ ವಿಡಿಯೋದಲ್ಲಿ ಮುಂದಿನ ಸಮಸ್ಯೆ ತಿಳ್ಕೊಳ್ಳೋಣ ಇಂದಿನ ಎಲ್ಲ ವಿಡಿಯೋಗಳಿಗಾಗಿ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇದೆ ಸೊ ಇಂಥ ಬಹಳಷ್ಟು ವಿಡಿಯೋಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನಿಮ್ಮ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ.